ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಸಮಸ್ಯೆಗಳಿರುತ್ತವೆ. ಜೀವನ ಸಾಗಿಸಲು ಕುಟುಂಬದ ಎಲ್ಲ ಸದಸ್ಯರು ಕಷ್ಟಪಟ್ಟು ದುಡಿದು ಸಂಪಾದಿಸುವಂತಹ ಸಂದರ್ಭ ಇದರಾಗಿದೆ. ಇಂತಹ ಸನ್ನಿವೇಶದಲ್ಲಿ ಕುಟುಂಬದ ಅತ್ಯಂತ ಸಮಸ್ಯೆದಾಯಕ ವಿಷಯ ಅಂದ್ರೆ ಇಳಿ ವಯಸ್ಸಿನ ಹಿರಿಯರನ್ನ ನೋಡಿಕೊಳ್ಳೋದು. ಹಿಂದೆ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಜನ ಒಬ್ಬರಿಗೊಬ್ಬರು ಸಹಾಯಕರಾಗಿ ಒಬ್ಬರಿಗೊಬ್ಬರು ನೈತಿಕವಾಗಿ ಮತ್ತು ಮಾನಸಿಕವಾಗಿ ಬೆಂಬಲಕ್ಕಿರ್ತಿದ್ರು. ಆದರೆ ಇಂದು ಕಾಲಾನುಸಾರವಾಗಿ ಒಡೆದು ಹೋದ ಅವಿಭಕ್ತ ಕುಟುಂಬಗಳು ಸಾಕಷ್ಟು ಸಂಕಷ್ಟಗಳಿಗೆ ಬಲಿಯಾಗ್ತಿವೆ. ಏರುತ್ತಿರುವ ಬೆಲೆ ಏರಿಕೆಗೆ ಸ್ಪಂದಿಸಲು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಈ ಹೊತ್ತಿನಲ್ಲಿ ಮನೆಯಲ್ಲಿನ ಹಿರಿಯ ಜೀವಗಳ ಕಡೆಗೆ ಗಮನ ಕೊಡಲಾಗದಿರುವುದು ಎಲ್ಲರಿಗೂ ನೋವು ಹಾಗೂ ಬೇಸರದ ಸಂಗತಿಯಾಗಿದೆ. ಇವರಾರಿಗೂ ಹಣದ ಅವಶ್ಯಕತೆ ಇಲ್ಲ, ಇವರಿಗೆ ಬೇಕಾಗಿರುವುದು ಪೋಷಣೆ, ಸಾಂತ್ವನ. ಆದರೆ ಯುವ ಪೀಳಿಗೆಗೆ ಅವರದ್ದೇ ಆದ ಒತ್ತಡ, ಜಂಜಾಟ, ತೊಳಲಾಟಗಳಿರುತ್ತವೆ. ಆದ್ದರಿಂದ ಇವರುಗಳನ್ನ ಗಮನಿಸಲು ಸಾಧ್ಯವೇ ಆಗ್ತಿಲ್ಲ. ಇದರಿಂದಾಗಿ ಕುಟುಂಬದಲ್ಲಿ ಅನೇಕ ತೊಂದರೆ ಉಂಟಾಗ್ತಿವೆ. ಇನ್ನು ಇಂಥವರು ಯಾವುದಾದರೂ ಕಾಯಿಲೆಗಳಿಂದ ಬಳಲ್ತಿದ್ರಂತೂ ಈ ಸನ್ನಿವೇಶವನ್ನ ಹೇಳಲಾರದಂತಹದ್ದು. ಹಲವಾರು ಸಂದರ್ಭಗಳಲ್ಲಿ ಪಾಲಕರು ಮತ್ತು ಮಕ್ಕಳ ಜಗಳಗಳು ಬೀದಿಗಿಳಿಯುತ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಇಂತಹ ಸಂದರ್ಭಗಳಿಗೆ ಚೈತನ್ಯದಾಯಕ ಆಶಾ ಕಿರಣವಾಗಿದೆ KNC ಆರೋಗ್ಯಧಾಮ. ಬೆಂಗಳೂರಿನ ಹೊರವಲಯದ ಬಾಣಸವಾಡಿಯ ಹೊರಮಾವು ಗಾಂಧಿ ಸರ್ಕಲ್ ಬಳಿ ಇರುವ ಈ ಆರೋಗ್ಯಧಾಮವನ್ನ ವೃದ್ಧಾಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಮಯ, ಪ್ರೀತಿಯಾಧಾರಗಳ ಕೌಟುಂಬಿಕ ವಾತಾವರಣಗಳ ಸೌಧ ಎಂದರೆ ತಪ್ಪಾಗಲಾರದು. ಕಾರಣ ಇಲ್ಲಿನ ಎಲ್ಲ ಸೇವಾ ವರ್ಗದ ಸಿಬ್ಬಂದಿಗಳ ಆರೈಕೆ ಹಾಗೂ ಸೌಲಭ್ಯಗಳು ಇಲ್ಲಿ ಬಂದು ಸೇರುವ ಎಲ್ಲ ವೃದ್ಧ ಜೀವಿಗಳಿಗೆ ಅಕ್ಕರೆಯ ಆಸರೆಯಾಗಿದೆ. ಆರಾಮದಾಯಕ ಹಾಗೂ ವಿಶಾಲವಾದ ವಿಸ್ತೀರ್ಣವುಳ್ಳ ಬಹುಮಹಡಿಯ ಕಟ್ಟಡ ಹೊಂದಿರುವ ಈ ಆರೋಗ್ಯಧಾಮ ಸಕಲ ವಿಧದಲ್ಲಿಯೂ ಪ್ರತಿಯೊಂದು ಅನುಕೂಲ ಹಾಗೂ ಸೌಲಭ್ಯಗಳನ್ನು ಹೊಂದಿದೆ. ವೈದ್ಯಕೀಯ ಸಲಹೆ, ಆರೈಕೆ, ಊಟೋಪಚಾರ, ಮನರಂಜನೆ, ಯೋಗಾಭ್ಯಾಸ, ವಿಹಾರ, ಮನೋಲ್ಲಾಸ, ಆತ್ಮೀಯ ಉಪಚಾರ ಎಲ್ಲವೂ ಇಲ್ಲಿನ ವೃದ್ಧ ಜೀವಿಗಳಿಗೆ ಸ್ವಂತ ಮನೆಯನ್ನೇ ಸ್ವಂತ ಜನಗಳನ್ನೇ ಮರೆಸುವಷ್ಟರ ಮಟ್ಟಿಗೆ ಅಕ್ಕರೆಯ ಧಾಮವಾಗಿದೆ. ಎಲ್ಲರೂ ಸೇರಿ ತಮ್ಮ ತಮ್ಮಲ್ಲೇ ಮೋಜು ಮನರಂಜನೆಯಿಂದ ರಂಜಿಸಿಕೊಳ್ಳುವ ಪರಿ ಯಾವುದೋ ಶುಭ ಸಮಾರಂಭದಲ್ಲಿ ಸೇರಿದ ಜನಗಳನ್ನ ನೆನಪು ಮಾಡುತ್ತೆ. KNC ಆರೋಗ್ಯಧಾಮದ ನಿರ್ದೇಶಕಿ ಶ್ರೀಮತಿ ಮಂಜುಳಾ ಅವರು ಆರೋಗ್ಯಧಾಮವನ್ನ ಹುಟ್ಟು ಹಾಕಿದ ಬಗೆಯನ್ನ ಈ ರೀತಿ ವಿವರಿಸ್ತಾರೆ. ನಮ್ಮ ತಂದೆ ಇದನ್ನ ನಡೆಸ್ತಾ ಇದ್ರು. ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕ ಮಕ್ಕಳು, ಅವಾಗ ಇದೆಲ್ಲ ನೋಡ್ಕೊಳ್ತಾ ಇದ್ವಲ್ಲ, ಅವಾಗಿಂದ ನಾವೂ ವಯಸ್ಸಾದವ್ರ ಸೇವೆ ಮಾಡಬೇಕು ಅಂತ ಹೇಳಿ ಬೆಳೆಸ್ಕೊಂಡು ಬಂದು ಇದು ಈಗ ಆಲ್ರೆಡಿ 23 ವರ್ಷ ಆಯಿತು. 98-99 ಓಪನ್ ಆಗಿದ್ದು, ಈಗ ಅಂದ ವೇ 23 ಇಯರ್ಸ್ ರನ್ನಿಂಗ್. ನಮ್ಮ ತಂದೆ ನಡೆಸ್ತಾ ಇರುವಾಗ ಅವರು ಫುಲ್ ಫ್ರೀಯಾಗಿ ನಡೆಸ್ತಾಯಿದ್ರು, ಇಂದಿರಾನಗರದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು. ಅವ್ರು ಬರ್ತಾ ಬರ್ತಾ ಅವ್ರಿಗೆ ನಡೆಸೋಕ್ಕಾಗಲಿಲ್ಲ. ಆಮೇಲೆ ಅವ್ರು ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದರು, ಅದಕ್ಕೆ ನೀವು ಕ್ಲೋಸ್ ಮಾಡಬೇಡಿ, ನಾನು ನಡೆಸ್ತೀನಿ ಅಂತ ಹೇಳಿ. ನನಗೆ ಈ ವಯಸ್ಸಾದವರು ಇವ್ರನ್ನೆಲ್ಲ ನೋಡಿಬಿಟ್ರೆ ಒಂದು ತುಂಬ ಬೇಜಾರು. ಆ ಥರ ಇರುವಾಗ ಏನಾಗುತ್ತೆ, ನಾನು ನಡೆಸ್ಬೇಕು, ನಾನು ಮಾಡಬೇಕು ಅನ್ನೋದೊಂದು ಖುಷಿ ಆಯಿತು.
ಅವಾಗಿಂದ ನನ್ನ ಹ್ಯಾಂಡ್ ಓವರ್ ತಗೊಂಡೆ. ನನ್ನ ಹ್ಯಾಂಡ್ ಓವರಿಗೆ ಬಂದೆ 13 ವರ್ಷ ಆಯ್ತು. ಇಲ್ಲಿ 70ಕ್ಕೂ ಹೆಚ್ಚು ಕೊಠಡಿಗಳಿದ್ದು ಯಾರಿಗೂ ಯಾರಿಂದಲೂ ತೊಂದರೆಯಾಗದಂತೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಕೊಠಡಿಗಳನ್ನು ವಿಂಗಡಿಸಿ ನೀಡಲಾಗುವುದು. ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಹ ಎಲ್ಲ ಧರ್ಮದವರನ್ನು ಇಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತದೆ. ಇವರೆಲ್ಲರನ್ನು ಸಮಾನ ರೀತಿಯಲ್ಲಿ ಒಂದೇ ಮನೆಯವರಂತೆ ನೋಡಿಕೊಳ್ಳಲಾಗುತ್ತದೆ. ಈ ರೀತಿಯ ವ್ಯವಸ್ಥೆ ಕೇವಲ KNC ಆರೋಗ್ಯ ಧಾಮದಲ್ಲಿ ಮಾತ್ರ ಇರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನವರಲ್ಲದೆ ಮೈಸೂರು, ತುಮಕೂರು, ಕೋಲಾರದಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರದಂತಹ ಎಲ್ಲ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಬರುತ್ತಿದೆ. ನಿಸ್ಸಹಾಯಕರಾಗಿರುವುದು, ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿರುವುದು ಅಥವಾ ವೃದ್ಧಾಪ್ಯದಿಂದ ಬಳಲುತ್ತಿರುವುದು, ಹೀಗೆ ಒಂದಿಲ್ಲೊಂದು ರೀತಿಯಲ್ಲಿ ತೊಂದರೆ ಅನುಭವಿಸಿ ಇಲ್ಲಿಗೆ ಬಂದು ಸೇರಿರುವ ಈ ಹಿರಿಯ ಜೀವಿಗಳಿಗೆ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿಕೊಳ್ಳುವುದು ಸಹ ಕಷ್ಟವಾಗಿರುತ್ತೆ. ಅದಲ್ಲದೆ ಇಲ್ಲಿ ದಾಖಲಾಗಿರುವ ಕೆಲವರು ಮಲಗಿದಲ್ಲಿಯೇ ಮಲ ಮೂತ್ರ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ದೌರ್ಬಲ್ಯದಿಂದ ಬಳಲುತ್ತಿದ್ದಾರೆ. ಅಂತಹವರಿಗೆ ಇಲ್ಲಿನ ನರ್ಸ್ಗಳು ಯಾವುದೇ ರೀತಿಯ ಬೇಸರ ಮಾಡಿಕೊಳ್ಳದೆ ಅವರುಗಳಿಗೆ ಸಮಯಕ್ಕೆ ಸರಿಯಾಗಿ ನಿತ್ಯ ಕರ್ಮಗಳನ್ನು ಪೂರೈಸಿಕೊಳ್ಳಲು ಸಹಕರಿಸ್ತಾರೆ. ವೃದ್ಧಾಪ್ಯದ ಜೊತೆಗೆ ಹಲವಾರು ತೊಂದರೆಗಳಿಂದ ಬಳಲುತ್ತಿರುವವರ ದಾಖಲಾತಿಯ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗುತ್ತಿರುವುದು ಇಲ್ಲಿನ ಉತ್ತಮ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ವೈದ್ಯರ ನಿರ್ದೇಶನದ ಮೇರೆಗೆ ಪ್ರತಿಯೊಂದು ರೋಗಿಗಳ ಪಥ್ಯದ ಅಗತ್ಯಕ್ಕೆ ತಕ್ಕಂತೆ ಅಚ್ಚುಕಟ್ಟಾದ ಸಂಪೂರ್ಣ ಸಸ್ಯಾಹಾರಿಯ ಸಾತ್ವಿಕ ಊಟೋಪಚಾರವನ್ನು ಸಮಯಕ್ಕೆ ಸರಿಯಾಗಿ ಇಲ್ಲಿ ನೀಡಲಾಗುತ್ತೆ. ಹಾಗಾದರೆ ಇಲ್ಲಿ ಎಂತಹ ವ್ಯಕ್ತಿಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ, ಇವರ ಚಿಕಿತ್ಸೆಯ ಬಗೆ ಏನು, ಅವರಿಗೆ ಯಾವ ರೀತಿ ಪರಿಸರ ಇರುತ್ತೆ ಅನ್ನೋದನ್ನ ತಿಳಿಯೋಣವ. ಇದ್ರ ಬಗ್ಗೆ ಹೇಳೋದಕ್ಕೆ ಒಳ್ಳೆ ಸ್ಪೆಷಲಿಸ್ಟ್ ಕೊಡ್ತೀವಿ. ಇಲ್ಲಿ 24 ಅವರ್ಸ್ ನರ್ಸಿಂಗ್ ಕೇರ್ ಇದೆ, 24 ಅವರ್ಸ್ ಡಾಕ್ಟರ್ ಕೇರ್ ಇದೆ, ಫುಡ್ ಅಕಾಮಡೇಷನ್, ಅವ್ರಿಗೆ ಏನು ಬೇಕೋ ಅದೆಲ್ಲ ಸ್ಪೆಷಲಿಸ್ ನಾವು ಇಲ್ಲಿ ಕೊಡ್ತೀವಿ. ಮತ್ತು ಫುಡ್ಡಲ್ಲಿ ಪ್ಯೂರ್ ವೆಜ್ ಕೊಡ್ತೀವಿ, ನಾನ್ ವೆಜ್ ಎಲ್ಲ ನಾವು ಅಲೋ ಮಾಡಲ್ಲ. ಮತ್ತು ಯಾರೇ ಬಂದ್ರೂ ಪ್ಯೂರ್ ವೆಜಿಟೇರಿಯನ್ ಫುಡ್ಡನ್ನೇ ತೊಗೊಂಡು ಇದು ಮಾಡಬೇಕು. ಮತ್ತು ನಮ್ಮಲ್ಲಿ ಒಂದು ಶಿಸ್ತಿದೆ, ಆ ಶಿಸ್ತನ್ನು ಫಾಲೋ ಮಾಡಬೇಕು. ಕೆಲವರು ಬರ್ತಾರೆ, ಒಂದು ಸರಿ ಬಂದು ರೌಂಡ್ಸ್ ಮಾಡ್ತಾರೆ, ಎಲ್ಲ ಬಂದು ನೋಡ್ಕೊತಾರೆ, ಹೋಗ್ತಾರೆ, 4-5 ಸಂಸ್ಥೆಗಳನ್ನು ನೋಡ್ಕೊಂಡು ಬರ್ತಾರೆ. ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಜಾಯ್ನ್ ಆಗಲಿಕ್ಕೆ ಲಾಸ್ಟ್ ಟೈಮಲ್ಲಿ ಬರ್ತಾರೆ. ಅಶಕ್ತರಿಗೊಂದು ಶಕ್ತಿ, KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043. ಮೊಬೈಲ್ ಸಂಖ್ಯೆ 9448244695. ಮಿಸ್ಟರ್ ಮೋಹನ್, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೀವು ಇದೇ ರೀತಿ ರಜಾ ಹಾಕ್ತಾ ಇದ್ರೆ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಬೇಕಾಗುತ್ತೆ. ಅಲ್ರಿ, ಯಾವಾಗ ಅಂದ್ರೆ ಅವ್ರು ರಜಾ ಹಾಕ್ತಿರಲ್ಲ, ಏನ್ರಿ ನಿಮ್ಗೆ ಅಂತ ಪ್ರಾಬ್ಲಮ್? ಸರ್, ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ ಸರ್. ಅಲ್ರಿ, ತಂದೆಗೆ ಹುಷಾರಿಲ್ಲ ಅಂತ 3 ತಿಂಗಳಿಂದ 26 ಲೀವ್ ಹಾಕಿದ್ರ, ಗೊತ್ತಾ? ಹೌದು ಸರ್, ನಾನು ನನ್ನ ಹೆಂಡತಿ ನಮ್ಮ ತಂದೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಏನ್ರಿ, ನಿಮ್ಗಿರೋ ವರ್ಕ್ ಲೋಡ್ ಅಲ್ಲಿ ರಜಾ ಹಾಕಿ ವಯಸ್ಸಾಗಿರೋರ್ನ ಸರಿಯಾಗಿ ನೋಡ್ಕೊಳಕ್ ಆಗುತ್ತೇನ್ರಿ? ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಬೆಂಗಳೂರಿನ ಬಾಣಸೋಡೆ ಹತ್ರ KNC ಆರೋಗ್ಯಧಾಮ ಅಂತ ಇದೆ. ಕಾಯಿಲೆಯಿಂದ ನಡೀತಿರೋರ್ನ, ವಯಸ್ಸಾಗಿರೋರ್ನ, ಅಶಕ್ತರನ್ನ ಅಡ್ಮಿಟ್ ಮಾಡ್ಕೋತಾರೆ. ಅವ್ರಿಗೆ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಔಷಧಿ ಎಲ್ಲ ಕೊಟ್ಟು ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ನೀವ್ಯಾಕೆ ನಿಮ್ ತಂದೆನಲ್ಲಿ ಸೇರಿಸಬಾರ್ದು ಸರ್? ಅಲ್ಲಿಗೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತಲ್ವಾ ಸರ್? ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಸುಖವಾಗಿರ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಹೌದಾ ಸರ್, ಥ್ಯಾಂಕ್ ಯು ಸರ್, ಇವತ್ತೇ ಹೋಗಿ ನಮ್ಮ ತಂದೆನ ಅಡ್ಮಿಟ್ ಮಾಡಿ ಬರ್ತೀನಿ ಸರ್. KNC ಆರೋಗ್ಯಧಾಮ ವೃದ್ಧರಿಗೊಂದು ನೆಮ್ಮದಿಯ ನೆಲೆ. KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043. ಮೊಬೈಲ್ ಸಂಖ್ಯೆ 9448244695. ಕಂಬ, ಯಜಮಾನ್ ಟಿಫನ್ ಕೊಟ್ಟಿಯಾ? ಕೊಟ್ಟಿದ್ದಾಯ್ತು. ಸರಿ, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು. ಬೇಗ ಬರೋದಾ? ನಾನ್ ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಲ್ವೇ, ಇದಕ್ಕಿದ್ದಂಗೆ ನೀ ಈ ತರ ಹೇಳ್ಬಿಡ್ರೆ ಹೇಗೆ?
ಇವ್ರಿಗೆ ಬೇರೆ ನೆನ್ನೆ ತಾನೇ ಡಿಸ್ಚಾರ್ಜ್ ಆಗಿದೆ, ನನಗ್ ಬೇರೆ ಕೆಲಸದಲ್ಲಿ ರಜಾ ಕೊಡಲ್ಲ, ಇನ್ ಇವ್ರನ್ನ ನೋಡ್ಕೊಳ್ಳೋರು ಯಾರು? ಹಾಗಂತ ನನ್ ಕೆಲ್ಸಕಾರನ್ನೆಲ್ಲ ಬಿಟ್ಟು 24 ಗಂಟೆ ಇಲ್ಲೇ ಇರಕ್ಕಾಗತ್ತಾ? ಏಯ್, ನೀನೇನ್ ಬಿಟ್ಟು ಕೆಲಸ ಮಾಡೋರ್ ತರ ಹೇಳ್ತೀಯಾ? ನಾನೇನ್ ಸಂಬಳ ಕೊಡಲ್ವಾ ನಿನ್ಗೆ? ಆಹಾ, ನೀವ್ ಸಂಬಳ ಕೊಡ್ತೀರಾ ಅಂತ ನನ್ ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ಇದ್ಕೊಂಡು ಇವ್ನ ಟಾಯ್ಲೆಟ್ ಕ್ಲೀನ್ ಮಾಡಕ್ಕಾಗತ್ತಾ? ನಿನ್ನೆ ಹಾಸಿಗೆ ಮೇಲೆ ರಿಸೆಸ್ ಮಾಡ್ಕೊಂಡಿದ್ರು, ಚೀಚಿ, ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಕಮಲಾ, ಕಮಲಾ! ಹಲೋ ಮೇಡಮ್, ನೀವ್ ಯಾಕೆ ಆ ಕೆಲಸದವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ? ಮತ್ತೆ ಏನ್ ಮಾಡ್ಲಿ ಸರ್, ಈ ಕಾಲದಲ್ಲಿ ಕೆಲಸದವ್ರು ಸಿಗದೆ ತುಂಬಾ ಕಷ್ಟ ಆಗಿದೆ. ಇವ್ರು ಬೇರೆ ಸ್ಟ್ರೋ ಕುಡಿದು ಮನೇಲಿ ಮಲಗಿದ್ದಾರೆ, ಇವ್ರು ನೋಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿದೆ ನನಗೆ. ಇನ್ ಮುಂದೆ ಅಟೆನ್ಷನ್ ಬೇಡ, ಕೆಎನ್ಸಿ ಆರೋಗ್ಯ ಧಾಮ ನಿಮ್ಮಂತವರ ಸಹಾಯಕ್ಕೆ. ಇದೇ ರೀತಿ ಹಲವಾರು ಕಾಯಿಲೆಗಳಿಂದ ನರಳುತ್ತಿರೋರ್ನ ಹಾಗೂ ಅಶಕ್ತರನ್ನ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ನೋಡಿಕೊಳ್ಳಲಾಗುವುದು. ಈ ಕೂಡಲೇ ಸಂಪರ್ಕಿಸಿ ಕೆಎನ್ಸಿ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್, ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043. ಮೊಬೈಲ್ ಸಂಖ್ಯೆ 9448244695. ಅಶಕ್ತರಿಗೊಂದು ಶಕ್ತಿ, ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ಬನ್ನಿ, ಇಲ್ಲಿನ ವೈದ್ಯಕೀಯ ಉಪಚಾರಗಳ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಹಲವಾರು ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ಕೆಎನ್ಸಿ ಆರೋಗ್ಯಧಾಮದಲ್ಲಿ ದಿನನಿತ್ಯ 24 ಗಂಟೆಗಳ ಸೇವೆ ನಿರ್ವಹಿಸುತ್ತಿರುವ ವೈದ್ಯರು ಡಾಕ್ಟರ್ ಪ್ರಕಾಶ್. ನಾನು ಎಲ್ಲ ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡಿದ್ದು, ಚಿಕ್ಕ ಕ್ಲಿನಿಕ್ ಹಿಡ್ಕೊಂಡ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲ ವರ್ಕ್ ಮಾಡಿದ್ದು. ಅಲ್ಲಿ ಇರೋದಕ್ಕೆ ಇಲ್ಲಿ ಇರೋದಕ್ಕೆ ತುಂಬ ವ್ಯತ್ಯಾಸ ಆಗುತ್ತೆ. ಅಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ದೊಡ್ಡ ಆಸ್ಪತ್ರೆಯಲ್ಲಿ ಒಂದು ವಾರ್ಡಿಗೆ ಅಂತ ನಮ್ಮನ್ನು ಶಿಫ್ಟ್ ಮಾಡಿರ್ತಾರೆ. ಆವಾಗೆಲ್ಲ ನಾವು ಒಂದೇ ಥರ ಪೇಷಂಟನ್ನು ನೋಡ್ತಾ ಇರ್ತೀವಿ. ಇಲ್ಲಿ ನಾವು ಬಂದಾಗ ಇಲ್ಲಿ ಎಲ್ಲ ಥರದ ಪೇಷಂಟ್ ಇರುತ್ತೆ, ಎಲ್ಲ ಥರದ ವಿಧ ವಿಧದ ರೋಗಗಳಿರುತ್ತೆ. ಆವಾಗ ನಾವು ಪ್ರತಿಯೊಂದು ರೋಗವನ್ನು ಪ್ರತಿ ಸಪ್ರೇಟ್ ಸಪ್ರೇಟ್ ಆಗಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರಬೇಕಾಗತ್ತೆ. ಆ ಥರ ಮತ್ತು ಆ ಹಾಸ್ಪಿಟಲ್ಗಳಲ್ಲೆಲ್ಲ ಹೈಲಿ ಕ್ವಾಲಿಫೈಡ್ ಸಿಸ್ಟರ್ಸ್ಗಳು ಇರ್ತಾರೆ, ಇಲ್ಲ ಅಂತ ಇಲ್ಲ. ಆದರೆ ಅವರೆಲ್ಲ ತಮ್ಮ ತಮ್ಮ ಡ್ಯೂಟಿಗೆ ತಕ್ಕಂತೆ ತಮ್ಮ ತಮ್ಮ ಟೈಮಿಂಗ್ ತಕ್ಕಂತೆ ಅವರು ಅಷ್ಟೇ ಕೆಲಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅವ್ರ ಡ್ಯೂಟಿ ಮುಗೀತು ಅಂದರೆ ಅಲ್ಲಿಂದ ಜವಾಬ್ದಾರಿ ಮುಗೀತು ಅಂತ ಅರ್ಥ. ಆದರೆ ಇಲ್ಲಿ ಆ ಥರ ಇಲ್ಲ. ನಾನು ಬೇರೆ ಕಡೆ ಡ್ಯೂಟಿ ಮಾಡಬೇಕಾದ್ರೆ ಅಲ್ಲಿನೂ ಆ 6 ಅವರ್ ಡ್ಯೂಟಿ ಇದ್ದಾಗ 6 ಅವರ್ ಅಷ್ಟೇ ನನಗೆ ರಿಸ್ಪಾನ್ಸಿಬಿಲಿಟಿ, ಆಫ್ಟರ್ ದಟ್ ನನಗೆ ಯಾವ ಟೆನ್ಷನ್ ಇರೋದಿಲ್ಲ. ಆದರೆ ಇಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ 24 ಅವರ್ಸು ಯಾವ ಟೈಮಲ್ಲೂ ಯಾರಿಗೂ ಏನು ತೊಂದರೆ ಆದರೂ ನಾನು ನೈಟಲ್ಲೂ ಆದರೂ ನಾನು ಅದನ್ನ ನೋಡ್ಕೋಬೇಕು, ಆ ಥರ ಇರುತ್ತೆ. ಪ್ಲಸ್ ಇಲ್ಲೆಲ್ಲ ಸಿಸ್ಟರ್ಗಳಿಗೂ ಕೂಡ 24 ಅವರ್ಸ್ ಅಂತಲೇ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಅಲ್ಲಿ ಎಲ್ಲ ತಮ್ಮ ಇದಕ್ಕೆ ಎಲ್ಲ ಕಡೆನೂ ಕೂಡ ದುಡ್ಡಿಗಾಗಿನೇ ಕೆಲಸ ಮಾಡೋದು. ಆದರೆ ಇಲ್ಲಿ ದುಡ್ಡು ಅಂತ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಮಾನವೀಯತೆ ಜಾಸ್ತಿ, ಮಾನವೀಯತೆ ಪರ್ಪಸ್ ಇಲ್ಲಿ ಮಾಡ್ತಾ ಇರೋದು. ಅಲ್ಲೆಲ್ಲ ಹಾಸ್ಪಿಟಲ್ಗಳಲ್ಲೆಲ್ಲ ಸಿಸ್ಟರ್ಸ್ಗಳು ಪೇಷಂಟನ್ನು ಟಚ್ ಮಾಡಬೇಕಂದ್ರೆ ಸ್ವಲ್ಪ ಇನ್ಫೆಕ್ಟೆಡ್ ಪೇಷಂಟ್ ಇದ್ದರೆ ಅವ್ರು ಗ್ಲೌಸ್ ಹಾಕ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಅದನ್ನೆಲ್ಲ ಕೂತ್ಕೊಂಡ್ರೆ ಇಲ್ಲಿ ಪೇಷಂಟನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲೆಲ್ಲ ಎಂಥದ್ದು ಇನ್ಫೆಕ್ಟೆಡ್ ಇದ್ದರೂ ಕೂಡ ಟಚ್ ಮಾಡೋದಕ್ಕೆ ಯಾವುದು ಹೆಜಿಟೇಷನ್ ಇಲ್ಲದೇ ಮುಟ್ತಾರೆ. ಆ ಥರ ಎಲ್ಲ ಇಲ್ಲಿ ಅಲ್ಲಿರೋದು ಇಲ್ಲಿರೋದು ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಬಂದಮೇಲೆ ನಮಗೆ ತುಂಬಾ ವೆರೈಟಿ ವೆರೈಟಿ ಡಿಸೀಸಸ್ಗಳನ್ನು ನೋಡೋದಕ್ಕೆ ಸಿಗುತ್ತೆ. ಈವನ್ ನಾವು ಈ ಓಲ್ಡ್ ಏಜ್ ಪೀಪಲ್ಗಳನ್ನು ನೋಡೋದ್ರಿಂದ ನಮಗೊಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಾವು ನಮ್ಮ ಪೇರೆಂಟ್ಸ್ಗಳನ್ನು ನೋಡ್ಕೊಂಡಾಗೆ ಆ ಥರ ಆಸ್ ಇಫ್ ನಾವು ನಮ್ಮ ಪೇರೆಂಟನ್ನೇ ನೋಡ್ತಾ ಇದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಇವರು ಹೇಳುವಂತೆ ಇಲ್ಲಿನ ಸೇವಾ ಕಾರ್ಯಗಳು ಸವಾಲಿನಿಂದ ಕೂಡಿದ್ದು ತಮಗೆ ಮಾನಸಿಕ ನೆಮ್ಮದಿ ನೀಡುತ್ತೆ ಅಂತಾರೆ. ಡಾಕ್ಟರ್ರೊಂದಿಗೆ ದಿನದ 24 ಗಂಟೆಗಳ ಕಾಲ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿರುವ ಇಲ್ಲಿನ ನರ್ಸ್ಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. ಎಲ್ಲ ರೋಗಿಗಳ ಕುರಿತಾಗಿ ನರ್ಸ್ಗಳ ಅಭಿಪ್ರಾಯಗಳನ್ನ ಅವರಿಂದಲೇ ಕೇಳೋಣ. ಇಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಇಷ್ಟ ಆಗಿದೆ. ಇಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಅಪ್ಪ ಅಮ್ಮ ಥರ ನೋಡ್ಕೋತೀವಿ ಪೇಷಂಟ್ಸ್ಗಳನ್ನ. ತುಂಬ ಚೆನ್ನಾಗಿ ಅವರು ಕೂಡ ನಮ್ಮ ಜೊತೆ ಖುಷಿಯಿಂದ ಇರ್ತಾರೆ, ಖುಷಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಡಾಕ್ಟರ್ ಕೂಡ ಇರ್ತಾರೆ, 24 ಅವರ್ಸ್ ಡಾಕ್ಟರ್ ಕೂಡ ಇರ್ತಾರೆ. ನರ್ಸಸ್ ಕೇರ್ ಇದೆ, ಡಾಕ್ಟರ್ ನರ್ಸಸ್ ಎಲ್ಲ 24 ಅವರ್ಸ್ ಇದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅವರನ್ನು. ಅವರು ಕೂಡ ನಮ್ಮ ಜೊತೆ ಅಷ್ಟೇ ಖುಷಿಯಿಂದ ಇರ್ತಾರೆ. ಊಟ ತಿಂಡಿ ಎಲ್ಲ ಅವರಿಗೆ ನೀಟಾಗಿ ಕೊಟ್ಕೊಂಡು ಅವ್ರದ್ದು ಕೆಲಸ ಅವ್ರದ್ದೆಲ್ಲ ಎಲ್ಲ ಕೆಲಸ ಕೂಡ ಮಾಡ್ಕೊಂಡು ಅವ್ರ ತಂದೆ ತಾಯಿ ಆ ಥರ ಚೆನ್ನಾಗಿ ನೋಡ್ಕೋತೀವಿ. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀರಾ? ಬೆಳಗ್ಗೆ ಅಂದರೆ 4 ಗಂಟೆಗೆ ಎದ್ದೇಳ್ತೀವಿ. ಎದ್ದುಬಿಟ್ಟು ಪೇಷಂಟಿಗೆ ಸ್ಪಂಜ್ ಬಾತ್ ಮಾಡಿದ್ರೆ ಸ್ಪಂಜ್ ಬಾತ್ ಮಾಡ್ತೀವಿ. ಸ್ನಾನಕ್ಕೆ ಹೋಗೋರು ಅಂದರೆ ಕರ್ಕೊಂಡೋಗ್ಬಿಟ್ಟು ಸ್ನಾನ ಮಾಡಿಸ್ತೀವಿ.
ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ರೀತಿ ಬಟ್ಟೆ ಮಾಡಬೇಕು ಅದೆಲ್ಲ ನೀಟಾಗಿ ಬಟ್ಟೆ ಮಾಡಿಬಿಟ್ಟು ಆಮೇಲೆ 8 ಗಂಟೆ 8:30 ತಿಂಡಿ 6:30 ತಿಂಡಿ ಕಾಫಿ ಕೊಡ್ತೀವಿ. ಕೊಟ್ಬಿಟ್ಟು 8:30 ತಿಂಡಿ ಕೊಡ್ತೀವಿ. ಆಮೇಲೆ ಅದೆಲ್ಲ ಆದಮೇಲೆ ನಾವು ತಿಂಡಿ ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಶುಗರ್ ಚೆಕ್ ಮಾಡಿದೆ. ಶುಗರ್ ಚೆಕ್ ಮಾಡ್ತೀವಿ, ಬಿ ಪಿ ಚೆಕ್ ಮಾಡ್ತೀವಿ, ಬುಕ್ ಬರಿತೀವಿ. ಡಾಕ್ಟ್ರ್ ಬಂದಾಗ ಡಾಕ್ಟ್ರಿಗೆ ನೀಟಾಗಿ ಮಾತಾಡಿಬಿಟ್ಟು ಪೇಷಂಟ್ಗೆ ಯಾವ ರೀತಿ ಕಂಡೀಷನ್ ಇದೆ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹತ್ರ ಹೇಳ್ತೀವಿ. ಇವರು ಸುಬ್ಬಮ್ಮ, ಮೈಸೂರಿನವರು. ಇವರು ಆರೋಗ್ಯಧಾಮ ಸೇರುವಾಗ ಸಂಪೂರ್ಣ ಹಾಸಿಗೆಯ ಅವಸ್ಥೆಯಲ್ಲಿದ್ದರು. ಆದರೆ ಇಂದು ಇಲ್ಲಿನ ವೈದ್ಯೋಪಚಾರ ಹಾಗೂ ವಾತಾವರಣ ಇವರನ್ನ ಹಾಸಿಗೆ ಬಿಟ್ಟು ಮೇಲೇಳುವಂತೆ ಮಾಡಿದೆ. ತಾವೇ ಸ್ವತಃ ಎದ್ದು ಓಡಾಡುವಷ್ಟರ ಮಟ್ಟಿಗೆ ಗುಣಮುಖರಾಗಿದ್ದಾರೆ. ನಾನು ಮೈಸೂರಲ್ಲಿದ್ದೆ, ಅಲ್ಲಿಂದ ನನ್ನ ತಮ್ಮ ತಂಗಿಯವ್ರು ಕರ್ಕೊಂಬಂದು ಇಲ್ಲಿ ಸೇರಿಸಿದ್ರು. ಇವಾಗ ಚೆನ್ನಾಗಿದ್ದೀನಿ, ಬರುವಾಗ ಚೆನ್ನಾಗಿರ್ಲಿಲ್ಲ. ಮೈ ಕೈ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಮಲಗಿದ ಜಾಗದಲ್ಲೇ ಮಲಗಿದ್ದೆ. ಒಬ್ಬರು ಕೂರಿಸ್ಬೇಕಾಗಿತ್ತು, ಮಲಗಿಸ್ಬೇಕಾಗಿತ್ತು. ಸ್ನಾನ ಮಾಡಿ ತುಂಬ ದಿವಸ ಆಗೋಗಿತ್ತು, ಸ್ನಾನವೂ ಮಾಡೋಕ್ಕಾಗ್ತಿರಲಿಲ್ಲ. ಇವಾಗ ಚೆನ್ನಾಗಿದ್ದೀನಿ. ಇಲ್ಲಿ ವಾತಾವರಣ ನಂಗೆ ಹಿಡಿಸಿದೆ, ಊಟ ತಿಂಡಿ ಎಲ್ಲವೂ ಚೆನ್ನಾಗಿದೆ. ಅದು ಯಾವುದೂ ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಚೆನ್ನಾಗಿದೆ. ನನಗಂತೂ ತುಂಬ ಹಿಡಿಸಿದೆ. ಮದ್ಯವ್ಯಸನಿಯಾಗಿದ್ದ ರತ್ನಮ್ಮ ಇಲ್ಲಿಗೆ ಬಂದಾಗ ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿದ್ದರು. ಈಕೆ ರಕ್ತಹೀನತೆ ಮತ್ತು ಮಾನಸಿಕ ತೊಂದರೆಯಿಂದ ಬಳಲ್ತಾ ಇದ್ರು. ಇಲ್ಲಿಯ ಸೌಲಭ್ಯ ಹಾಗೂ ಸ್ನೇಹಪೂರಿತ ಸೇವೆ ಇವರನ್ನ ಸಾಕಷ್ಟು ಗುಣಮುಖರನ್ನಾಗಿ ಮಾಡಿದೆ. ಇವರಲ್ಲಿ ಹೊಸ ಚೈತನ್ಯವನ್ನ ತುಂಬಿದೆ. ಇವರು ಮೊದಲು ಬರಬೇಕಾದ್ರೆ, ಇಲ್ಲಿ ಬರಬೇಕಾದ್ರೆ ಇವರಿಗೆ ತುಂಬಾನೇ ತೊಂದರೆಗಳಿತ್ತು. ಬಿ ಪಿ ಇತ್ತು, ಶುಗರ್ ಇತ್ತು, ಅದ್ರ ಜೊತೆಯಲ್ಲಿ ಮೆಂಟಲಿ ಡಿಪ್ರೆಸ್ ಆಗಿದ್ರು. ಸೀಸ್ ಆಲ್ಕೋಹಾಲಿಕ್ ಅಡಿಕ್ಟೆಡ್, ಅದರ್ ದನ್ ದಟ್, ಮತ್ತು ಬೇರೆ ತೊಂದರೆಗಳು ಇತ್ತು ಇವ್ರಿಗೆ. ಇಲ್ಲಿ ಬಂದಮೇಲೆ ನಾವು ಇವರಿಗೆ ಬ್ಲಡ್ ಎಕ್ಸಾಮಿನೇಷನ್ನು ಮತ್ತು ಟ್ರೀಟ್ಮೆಂಟು, ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟು ಇವ್ರ ಗಾಯ ಎಲ್ಲ ವಾಸಿ ಮಾಡಿದೆವು. ಇವರಿಗೆ ಬೇರೆ ಯಾವ ಹಾಸ್ಪಿಟಲ್ಗಳಲ್ಲೂ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡದೇ ಇವ್ರು ನಮ್ಮ ಕಡೆ ಬಂದಿದ್ದರು. ಆಮೇಲೆ ಇಲ್ಲಿ ಬಂದು ನಮ್ಮ ಕಡೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೀವೇ ಕೇಳ್ಕೊಳ್ಳಿ. 2 ದಿವಸ ಇದ್ರು ನಿಜವಾಗ ಸತ್ತೋಗ್ಬಿಡ್ತಿದೆ, ನೀನು ಅಲ್ಲಿ ಹೋಗಿದ್ದಕ್ಕಾದ್ರೂ ಉಳ್ಕೊಂಡಿದ್ಯಾ ಅಂತಂದರು. ಇಲ್ಲಿ ಬರೋ ಒಂಥರ ಹುಚ್ಚಿ ಥರ ಆಗ್ಬಿಟ್ಟಿದೆ, ತಲೆ ಕೇರ್ಕೊಳ್ಳೋದು ಏನೋ ಒಂಥರ ಪ್ರಜ್ಞೆನೇ ಇರಲಿಲ್ಲ. ಊಟ ಬಿಟ್ಟೇ 2.5 ತಿಂಗಳಾಗಿತ್ತು, ಸೇರ್ತಿರ್ಲಿಲ್ಲ. ಅನ್ನ ನೋಡಿದ್ರೆ ವಾಮಿಟ್ ಆಗೋದು. ಇಲ್ಲಿ ಬಂದಮೇಲೆ ದೇವ್ರ ದಯಿಂದ ಊಟ ಮಾಡ್ತೀನಿ, ಒಳ್ಳೆ ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ವ್ಯಕ್ತಿ ಪಾರ್ಕಿನ್ಸನ್ ರೋಗಿ, ನರ ರೋಗದಿಂದ ಬಳಲ್ತಿದ್ದವರು. ಇವರನ್ನ ನೋಡುವುದೇ ಒಂದು ರೀತಿ ಭಯ ಹುಟ್ಟಿಸುವಾಗ ಇಂಥವ್ರ ಬಳಿ ಹೋಗಿ ಅವರ ಬೇಕು ಬೇಡಗಳನ್ನ ವಿಚಾರಿಸುವವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಇಲ್ಲಿನ ಆರೈಕೆಯಿಂದ ಇವರು ದಿನೇ ದಿನೇ ಗುಣ ಹೊಂದುತ್ತಿದ್ದಾರೆ. ಇವರ ಆರೋಗ್ಯದ ಸ್ಥಿತಿಯನ್ನ ಇವರನ್ನ ನೋಡಿಕೊಳ್ತಿರುವ ವೈದ್ಯರು ಹೀಗೆ ಹೇಳ್ತಾರೆ. ಇವರು ಪ್ರಭಾಕರ್ ಅಂತ, ಇವರು ನಮ್ಮ ಕಡೆ ಬಂದು ತುಂಬಾ ದಿನ ಆಯಿತು. ಇವರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ಸ್ ಅಂತ ಹೇಳೋದು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ. ಇವರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ಸಲ್ಲಿ ಯೂಶುವಲ್ಲಿ ಡೋಪಮೈನ್ ಅನ್ನುವಂಥ ಪದಾರ್ಥ ಬ್ರೈನ್ನಲ್ಲಿ ಸಿಕ್ರೀಟ್ ಆಗಬೇಕಾಗಿರುತ್ತೆ. ಅಲ್ಲಿ ಒಂದು ಪಿಟ್ಯುಟರಿ ಅಂತ ಗ್ರಂಥಿಯಿಂದ ಅದು ಸಿಕ್ರೀಟ್ ಆಗೋ ಪದಾರ್ಥ, ಅದು ಸಿಕ್ರೀಟ್ ಆಗಲಿಲ್ಲ ಅಂದರೆ ಈ ಥರ ಇವರಿಗೆ ವೈಬ್ರೇಟ್ ಬರ್ತಾ ಇರುತ್ತೆ. ಈ ಥರ ಆದಾಗ ಇವರಿಗೆ ಮನೆಯಲ್ಲೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಇವರಿಗೆ ಒಬ್ಬರು ಆ ಟೈಮಲ್ಲಿ ಹೆಲ್ಪ್ ಮಾಡೋದಕ್ಕೆ ಬೇಕು, ಇಲ್ಲ ಅಂದರೆ ಕೈಕಾಲು ಆ ಕಡೆ ಈ ಕಡೆ ಬಡ್ಕೊಂಡು ತುಂಬಾ ತೊಂದರೆ ಈಡಾಗುತ್ತಾರೆ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ, ಪ್ರೈವೇಟ್ ಕಂಪ್ನಿ ಜಾಬ್ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಆರೋಗ್ಯ ಈ ಥರ ಇರೋದ್ರಿಂದ ನಮ್ಮ ಇಬ್ಬರು ಮಕ್ಕಳು ಕೂಡ ಅವ್ರ ಹತ್ರ ಹೋಗೋಕೆ ತುಂಬಾ ಭಯ ಬೀಳ್ತಿದ್ರು. ನಮ್ಮ ರಿಲೇಟಿವ್ಸ್ ಕೂಡ ಬರೋಕೆ ತುಂಬಾ ಹಿಂದೇಟ್ ಆಗ್ತಾ ಇದ್ರು. ನಾನು ನನ್ನ ಹೆಂಡತಿ ಇಬ್ರು ಕೆಲ್ಸಕ್ಕೋಗೋದ್ರಿಂದ ಯಾರು ನೋಡ್ಕೊಳಕ್ ಆಗ್ದಿರಾ ಇಲ್ಲಿಗೆ ಬಂದು ಸೇರಿಸಿದೀವಿ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಧನ್ಯವಾದಗಳು KNC ಆರೋಗ್ಯ ಧಾಮ. ಪಾರ್ಶ್ವವಾಯು ಪೀಡಿತರಾಗಿದ್ದ ಶ್ರೀನಿವಾಸರವರನ್ನ ನೋಡಿಕೊಳ್ಳಲು ಮನೆಯಲ್ಲಿ ಯಾವಾಗಲೂ ಯಾರಾದರೂ ಒಬ್ರು ಇರಲೇಬೇಕಾಗಿತ್ತು. ಮನೆಯವರಿಗೆ ಬೇಸರವಾಗುವಷ್ಟರ ಮಟ್ಟಿಗೆ ಪ್ರತಿಯೊಂದಕ್ಕೂ ಶ್ರೀನಿವಾಸರು ಅವಲಂಬಿತರಾಗಿದ್ದರು. ಎಷ್ಟು ದಿನ ಅಂತ ಮನೆಯವರಿಗೆ ಭಾರವಾಗೋದು? ಹಾಗಂತ ತಾವೇ ಸ್ವತಃ ಎಲ್ಲರಿಗೂ ತಿಳಿಸಿ KNC ಆರೋಗ್ಯಧಾಮದಲ್ಲಿ ದಾಖಲಾಗಿದ್ದಾರೆ. ಇಲ್ಲಿ ದಾಖಲಾದ ಹೊಸತರಲ್ಲಿ ತುಂಬಾ ಖಿನ್ನರಾಗಿದ್ದ ಇವರು ಇಂದು ತುಂಬಾ ನೆಮ್ಮದಿ ಮತ್ತು ಸಂತೋಷದಲ್ಲಿದ್ದಾರೆ. ಇವರು ತಮ್ಮ ಸಂತೋಷವನ್ನ ಹೀಗೆ ಹಂಚ್ಕೋತಾರೆ ನೋಡಿ. ಇಲ್ಲಿ ಸೇರ್ಲಿಕ್ಕೆ ಕಾರಣ ಏನಂದರೆ, ನನಗೆ ಸ್ಟ್ರೋಕ್ ಆಗಿ 3 ವರ್ಷ ಆಯಿತು ಸರ್. 3 ವರ್ಷ ನಾರಾಯಣದಲ್ಲಿ 1 ವರ್ಷ 1 ತಿಂಗಳು ಚಿಕಿತ್ಸೆ ತಗೊಂಡು ಮನೆಗೆ ಬಂದು ಆರಾಮಾಗಿದ್ದೆ. ಆದರೆ ನನ್ನ ನೋಡ್ಕೊಳ್ಳಿಕ್ಕೆ ನನ್ನ ಹೆಂಡತಿ ಸದಾಕಾಲ ನನ್ನ ಜೊತೆಲೇ ಇರಬೇಕಾಯಿತು. ಒಂದು ರಾತ್ರಿ ಎಲ್ಲೂ ಕದಲೋಂಗಿಲ್ಲ, ಯಾಕಂದರೆ ಬೆಳಿಗ್ಗೆ ಎದ್ದರೆ ನನ್ನ ಟಾಯ್ಲೆಟ್ಗೆ ಮತ್ತು ನನ್ನ ಕೆಲವು ನಿತ್ಯ ಕರ್ಮಾದಿಗಳೆಲ್ಲ ಅವರು ನನಗೆ ಸಹಾಯ ಮಾಡಲೇಬೇಕಾದ ಕರ್ತವ್ಯ ಅವ್ರದ್ದು.
ಎಲ್ಲಾನ ಹೋದ್ರು ಸಹ ರಾತ್ರಿ ವಾಪಸ್ ಬಂದ್ಬಿಡ್ಲೇಬೇಕು ಅಟ್ ಎನಿ ಕಾಸ್ಟ್. ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ವಿ, ಎಲ್ಲಿ ಇದು ಮಾಡೋದು ಎಲ್ಲಿ ಇದು ಮಾಡೋದು ಅಂತ. ಸರಿ, ನಮ್ಮ ಮಿಸ್ಸಸ್ಗೆ ಯಾರೋ ಅವ್ರ ಮಿತ್ರರು ಈ ಅಡ್ರೆಸ್ ಕೊಟ್ಟರು. ಸೊ ನಮ್ಮ ಮಿಸ್ಸಸ್ಸು ಇವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ, ಕರ್ಕೊಂಬನ್ನಿ ಮೇಡಮ್, ನಾವು ಅಂಥವ್ರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಮ್ಮ ಮಿಸ್ಸಸ್ಸು ಅವ್ರ ಅಕ್ಕನ ಮಕ್ಕಳು ಇಬ್ಬರು ಎಲ್ಲ ಹೆಣ್ಮಕ್ಳು ಇಬ್ಬರು ಸೇರಿ ಕರ್ಕೊಂಬಂದು ಇಲ್ಲಿ ಸೇರಿಸ್ತಾರೆ. ನನಗೀಗ ಇದು ಒಂಥರ ದೇವಸ್ಥಾನ ಥರ ಆಗೋಗ್ಬಿಟ್ಟಿದೆ ಸರ್. ಯಾಕಂದರೆ 3 ವರ್ಷದಿಂದ ನನ್ನ ಹೆಂಡತಿ ಹೊರಗಡೆನೇ ಹೆಜ್ಜೆ ಇಟ್ಟಿಲ್ಲ ಸರ್. ಸೊ ಅಂಥದ್ರಿಂದ ನನಗೆ ಯಾವಾಗಪ್ಪ ಆಕೆಗೆ ನಾನು ರೆಸ್ಟ್ ಕೊಡ್ತೀನಿ, ಯಾವಾಗಪ್ಪ ಅವ್ರಿಗೆ ಫ್ರೀ ಮಾಡ್ತೀನಿ ಅನ್ನೋದೊಂದು ಮನಸ್ಸಲ್ಲಿ ಕೊರಿತಾ ಇತ್ತು ಸರ್ ಆಗಾಗ. ಸೊ ಇಲ್ಲಿ ಸೇರಿದ ಮೇಲಿಂದ ನನಗೂ ಸಂತೋಷವಾಗಿದೆ, ಅವ್ರಿಗೂ ಸಂತೋಷವಾಗಿದೆ ಅನ್ನೋದೊಂದು ನನ್ನ ಸ್ವಂತ ಅಭಿಪ್ರಾಯ ಸರ್. ಕಂಬ, ಯಜಮಾನ್ರಿಗೆ ಟಿಫನ್ ಕೊಟ್ಟಿಯಾ? ಕೊಟ್ಟಿದ್ದಾಯ್ತು. ಸರಿ, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು. ಬೇಗ ಬರೋದಾ? ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಲ್ವೇ, ಇದಕ್ಕಿದ್ದಂಗೆ ನೀ ಈ ತರ ಹೇಳ್ಬಿಡ್ರೆ ಹೇಗೆ? ಇವ್ರಿಗೆ ಬೇರೆ ನೆನ್ನೆ ತಾನೇ ಡಿಸ್ಚಾರ್ಜ್ ಆಗಿದೆ, ನನಗೆ ಬೇರೆ ಕೆಲಸದಲ್ಲಿ ರಜಾ ಕೊಡಲ್ಲ, ಇನ್ ಇವ್ರನ್ನ ನೋಡ್ಕೊಳ್ಳೋರು ಯಾರು? ಹಾಗಂತ ನನ್ ಕೆಲಸ ಕಾರನ್ನೆಲ್ಲ ಬಿಟ್ಟು 24 ಗಂಟೆ ಇಲ್ಲೇ ಇರಕ್ಕಾಗತ್ತಾ? ಏಯ್, ನೀನೇನ್ ಬಿಟ್ಟು ಕೆಲಸ ಮಾಡೋರ್ ತರ ಹೇಳ್ತೀಯಾ? ನಾನೇನ್ ಸಂಬಳ ಕೊಡಲ್ವಾ ನಿನ್ಗೆ? ನೀವು ಸಂಬಳ ಕೊಡ್ತೀರಾ ಅಂತ ನನ್ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಇದ್ಕೊಂಡು ಇವ್ನ ಟಾಯ್ಲೆಟ್ ಕ್ಲೀನ್ ಮಾಡಕ್ಕಾಗತ್ತಾ? ನಿನ್ನೆ ಹಾಸಿಗೆ ಮೇಲೆ ರಿಸೆಸ್ ಮಾಡ್ಕೊಂಡಿದ್ರು, ಚೀಚಿ, ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಕಮಲಾ, ಕಮಲಾ! ಹಲೋ ಮೇಡಮ್, ನೀವ್ ಯಾಕೆ ಆ ಕೆಲಸದವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ? ಮತ್ತೆ ಏನ್ ಮಾಡ್ಲಿ ಸರ್, ಈ ಕಾಲದಲ್ಲಿ ಕೆಲಸದವ್ರು ಸಿಗದೆ ತುಂಬಾ ಕಷ್ಟ ಆಗಿದೆ. ಇವ್ರು ಬೇರೆ ಸ್ಟ್ರೋ ಕುಡಿದು ಮನೇಲಿ ಮಲಗಿದ್ದಾರೆ, ಇವ್ರು ನೋಡ್ಕೊಳ್ಳೋದೆ ದೊಡ್ಡ ಸಮಸ್ಯೆ ಆಗಿದೆ ನನಗೆ. ಇನ್ ಮುಂದೆ ಅಟೆನ್ಷನ್ ಬೇಡ, ಕೆಎನ್ಸಿ ಆರೋಗ್ಯ ಧಾಮ ನಿಮ್ಮಂತವರ ಸಹಾಯಕ್ಕೆ ಇದೇ ರೀತಿ ಹಲವಾರು ಕಾಯಿಲೆಗಳಿಂದ ನರಳುತ್ತಿರೋರ್ನ ಹಾಗೂ ಅಶಕ್ತರನ್ನ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ನೋಡಿಕೊಳ್ಳಲಾಗುವುದು. ಈ ಕೂಡಲೇ ಸಂಪರ್ಕಿಸಿ ಕೆಎನ್ಸಿ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್, ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043. ಮೊಬೈಲ್ ಸಂಖ್ಯೆ 9448244695. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಈ ಅಂಗವಿಕಲ ಹೆಂಗಸು ಎತ್ತರದಲ್ಲಿ ಕೇವಲ 3 ಅಡಿ ಮಾತ್ರ. ದೇಹದ ಭಾರ ಮತ್ತು ಇನ್ನಿತರ ತೊಂದರೆಯಿಂದ ಬಳಲುತ್ತಿದ್ದ ಈಕೆ ಇಲ್ಲಿಗೆ ಬಂದಾಗ ಓಡಾಡೋದಿರಲಿ, ಎದ್ದು ಕೂರಲು ಕೂಡ ಕಷ್ಟಪಡ್ತಾ ಇತ್ತು. ಆದರೆ ಇಂದು ಈಕೆ ಹಾಸಿಗೆಯಿಂದ ಎದ್ದು ಓಡಾಡಬಲ್ಲರು. ಮೆಟ್ಟಿಲುಗಳನ್ನು ಹತ್ತುವಷ್ಟರ ಮಟ್ಟಿಗೆ ಗುಣಮುಖರಾಗಿರುವುದು ಈಕೆಗೆ ಹೆಮ್ಮೆ ಎನಿಸಿದೆ. ಹಲೋ, ನಾನು ಜಯಶ್ರೀ ಅಂತ. ನಾನು ಸುಮಾರು ಇಲ್ಲಿ ಲಾಸ್ಟ್ ಮೇನಲ್ಲಿ ಬಂದೆ, ಹತ್ರ 1 ವರ್ಷ ಆಗ್ತಾ ಬಂತು. ನಾನು ಬಂದಾಗ ನನಗೆ ಹೋಲ್ ರೈಟ್ ಸೈಡು ಪ್ಯಾರಾಲಿಟಿಕ್ ಆಗಿತ್ತು. ನಾನು ಬಂದಾಗ ನನ್ನ ಹೊತ್ಕೊಂಡು ಬಂದರು ಇಲ್ಲಿಂದ ಕರ್ಕೊಂಬರ್ಬೇಕಾಗಿ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ಇಲ್ಲಿಗೆ ನಾನು ಡೈರೆಕ್ಟ್ ಇಲ್ಲಿಗೆ ಬಂದೆ. ಕೇರ್ಗೆ ಕೇಳಿಕೊಂಡು ತಿಳ್ಕೊಂಡಿದ್ವಿ ನಾವು ನೆಟ್ಟಲ್ಲಿ ಅದರಲ್ಲಿ ಎಲ್ಲ ನೋಡಿ ನಾವು ತಿಳ್ಕೊಂಡಿದ್ವಿ ಇದ್ರ ಬಗ್ಗೆ, ಈ ಇನ್ಸ್ಟಿಟ್ಯೂಟ್ ಬಗ್ಗೆ. ಸೊ ನಮಗೆ ಕೇರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಬಂದಮೇಲೆ ನನಗೆ ನಿಜವಾಗ್ಲೂ ಅನುಕೂಲನಾಗಿದೆ ಅಂತ ಹೇಳ್ಬೋದು. ಬಂದಾಗ ನಾನು ಹೇಳ್ದಲ್ಲ ನನಗೆ ನಡೆಯೋಕೆ ಆಗ್ತಾ ಇರಲಿಲ್ಲ, ಸ್ಲೋಲಿ ಪಿಕಪ್ ಹಾಕ್ಕೊಂಡೆ. ನಾನು ಮೊದಲು ವಾಕರಲ್ಲಿ ನಡೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಇಲ್ಲಿ ಫಿಸಿಯೋಥೆರಪಿಸ್ಟು ಅದು ಎಲ್ಲ ಅರೇಂಜ್ ಮಾಡಿಕೊಟ್ರು. ಅದು ಸುಮಾರು ದಿನ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ. ತೊಗೊಂಡ್ಮೇಲೆ ಗ್ರ್ಯಾಜುವಲ್ಲಾಗಿ ನಾನು ಇಂಪ್ರೂವ್ ಆಗಿ ಇವಾಗ ನಾನು ನಡೆಯೋ ಮಟ್ಟಿಗೆ ಈಗ ಸ್ಟೆಪ್ಸ್ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೊದಲೆಲ್ಲ ಇವೆಲ್ಲ ಮಾಡ್ತದಲ್ಲ, ನಾನು ಎಲ್ಲ ಏನೇನು ಕಳ್ಕೊಂಬಿಟ್ಟಿದ್ನೋ ಪ್ಯಾರಾಲಿಟಿಸಿಂದ ಅದೆಲ್ಲ ಒಂದೊಂದಾಗಿ ರಿಗೇನ್ ಮಾಡ್ಕೊಳ್ತಾ ಇದ್ದೀನಿ. ಬರವಣಿಗೆನೂ ಸ್ವಲ್ಪ ಕೈ ಇದಾಗಿತ್ತು, ಅದಕ್ಕೂ ನನಗೆ ಇದಾಯಿತು. ಸೊ ನಾನು ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದಿ ಟ್ರೀಟ್ಮೆಂಟ್. ಒಂದೇನಂದರೆ ನನಗೆ ಹೆಲ್ಪ್ ಮಾಡಿದ್ದಿಲ್ಲ ಏನು ಅಂದರೆ ಇಲ್ಲಿನ ಅಟ್ಮಾಸ್ಫಿಯರ್ ಒಂದು, ಜೊತೆಗೆ ಎಲ್ಲ ಸ್ಟಾಫು ಎಲ್ಲ ನನಗೆ ಕೋಆಪ್ರೇಟ್ ಮಾಡಿದ್ರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಆಹಾರ ಹೇಳಬೇಕು. ಇಲ್ಲಿ ಆಹಾರದಲ್ಲಿ ನನಗೆ ಅದರಿಂದನೇ ಮೇನ್ಲಿ ಚೇತರಿಸ್ಕೊಂಡಿದ್ದು ಅಂತ ಅನ್ಸುತ್ತೆ ನನಗೆ. ಇಟ್ಸ್ ನೈದರ್ ಟೂ ಸ್ಪೈಸಿ ನಾಟ್ ಟು ಬ್ಲ್ಯಾಂಡ್, ಹಾಗೆ ತುಂಬ ಇದಾಗಿ ಟೈಮ್ಲಿ ಫುಡ್, ಟೈಮ್ಲಿ ಅಟೆಂಡೆನ್ಸ್ ಎಲ್ಲ ನನಗೆ ನಿಜವಾಗ್ಲೂ ಸಹಾಯ ಮಾಡಿದ್ರು ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೊಂದು 2-3 ತಿಂಗಳು ಇದ್ಬಿಟ್ಟು ಐ ಥಿಂಕ್ ಐಲ್ ಗೋ ಬ್ಯಾಕ್ ಟು ಮೈ ರೆಸ್ಯೂಮ್ ಐ ವರ್ಕ್ ಅನ್ಕೊಳ್ತಾ ಇದ್ದೀನಿ. ಅಶಕ್ತರಿಗೊಂದು ಶಕ್ತಿ, ಕೆಎನ್ಸಿ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್. ಮಿಸ್ಟರ್ ಮೋಹನ್, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್. ನೀವು ಇದೇ ರೀತಿ ರಜಾ ಹಾಕ್ತಾ ಇದ್ರೆ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಕಾಗುತ್ತೆ. ಹುಷಾರ್,
ಅಲ್ರಿ ಯಾವಾಗಂದ್ರೆ ಅವ್ರು ರಜಾ ಹಾಕ್ತಿರಲ್ಲ, ಏನ್ರಿ ನಿಮ್ಗೆ ಅಂತ ಪ್ರಾಬ್ಲಮ್? ಸರ್ ನಮ್ಮ ತಂದೆ ಹುಷಾರಿಲ್ಲ ಸರ್. ಅಲ್ರಿ ತಂದೆ ಹುಷಾರಿಲ್ಲ ಅಂತ 3 ತಿಂಗಳಿಂದ 26 ಲೀವ್ ಹಾಕಿದ್ರ ಗೊತ್ತಾ? ಹೌದು ಸರ್, ನಾನು ನನ್ನ ಹೆಂಡತಿ ನಮ್ಮ ತಂದೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಏನ್ರಿ ನಿಮ್ಗಿರೋ ವರ್ಕ್ ಲೋಡ್ ಅಲ್ಲಿ ರಜಾ ಹಾಕಿ ವಯಸ್ಸಾಗಿರೋರ್ನ ಸರಿಯಾಗಿ ನೋಡ್ಕೊಳಕ್ ಆಗುತ್ತೇನ್ರಿ? ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಬೆಂಗಳೂರಿನ ಬಾಣಸೋಡೆ ಹತ್ರ KNC ಆರೋಗ್ಯಧಾಮ ಅಂತ ಇದೆ. ಕಾಯಿಲೆಯಿಂದ ನರಳ್ತಿರೋರ್ನ, ವಯಸ್ಸಾಗಿರೋರ್ನ, ಅಶಕ್ತರನ್ನ ಅಡ್ಮಿಟ್ ಮಾಡ್ಕೋತಾರೆ. ಅವ್ರಿಗೆ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಔಷಧಿ ಎಲ್ಲ ಕೊಟ್ಟು ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ನೀವ್ಯಾಕೆ ನಿಮ್ ತಂದೆನಲ್ಲಿ ಸೇರಿಸಬಾರ್ದು ಸರ್? ಅಲ್ಗೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತಲ್ವಾ ಸರ್? ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಸುಖವಾಗಿರ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಹೌದಾ ಸರ್, ಥ್ಯಾಂಕ್ ಯು ಸರ್. ಇವತ್ತೇ ಹೋಗಿ ನಮ್ಮ ತಂದೆನ ಅಡ್ಮಿಟ್ ಮಾಡ್ಬರ್ತೀನಿ ಸರ್. KNC ಆರೋಗ್ಯ ಧಾಮ ವೃದ್ಧರಿಗೊಂದು ನೆಮ್ಮದಿಯ ನೆಲೆ, ಅಶಕ್ತರಿಗೊಂದು ಶಕ್ತಿ. KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. KNC ಆರೋಗ್ಯಧಾಮದಲ್ಲಿನ ವ್ಯವಸ್ಥೆ, ಸೌಲಭ್ಯ, ಆರೈಕೆಯ ಪದ್ಧತಿ ಎಲ್ಲವೂ ಕೂಡ ಒಂದು ಬಗೆಯಲ್ಲಿ ಶಿಸ್ತುಬದ್ಧವಾಗಿದ್ದು ರೋಗಿಗಳ ವೃದ್ಧರ ಆರೈಕೆಯಲ್ಲಿ ಅವರು ಗುಣಮುಖರಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸರಿಯಾದ ಆಹಾರ ಕ್ರಮ, ನಿರಂತರ ಯೋಗ, ಫಿಸಿಯೋಥೆರಪಿ, ದಿನನಿತ್ಯ ಸಂಜೆಯಲ್ಲಿ ಕ್ರಮಬದ್ಧ ಕಾಲ್ನಡಿಗೆ, ವಾಯುವಿಹಾರ ಮತ್ತು ಔಷಧೋಪಚಾರ ಇವೆಲ್ಲ ಇಲ್ಲಿ ದಾಖಲಾಗಿರುವ ಎಲ್ಲರ ನಿತ್ಯ ಕರ್ಮಗಳಾಗಿವೆ. ಮನಸ್ಸಿಗೆ ಮುದಗೊಳಿಸುವ ಇಲ್ಲಿನ ಮತ್ತೊಂದು ಪರಿಸರವೆಂದರೆ ಹೂದೋಟ. ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ತೊಂದರೆ ಇದ್ರೂ ಹೂದೋಟದಲ್ಲಿ ಕೊಂಚ ಹೊತ್ತು ಕಳೆದಲ್ಲಿ ಮನಸ್ಸು ನೆಮ್ಮದಿಯತ್ತ ವಾಲಿ ಹೊಸ ಹುರುಪು ನೀಡುತ್ತೆ. ಅಂತಹ ಸುಂದರ ಹೂದೋಟವನ್ನ ಸಂಸ್ಥೆ ನಿರ್ಮಾಣ ಮಾಡಿದೆ. ತಮ್ಮ ಹಿರಿಯರನ್ನೇನೋ ಇಲ್ಲಿಗೆ ತಲುಪಿಸಾಯಿತು, ಆದರೆ ಅವರ ಪೋಷಕರು ಇಲ್ಲಿನ ಸೌಲಭ್ಯ ಹಾಗೂ ಆರೈಕೆಯಿಂದ ತೃಪ್ತರೆ? ಇಲ್ಲಿನ ಸೌಕರ್ಯ ಎಷ್ಟರ ಮಟ್ಟಿಗೆ ಅವರನ್ನ ಸಮಾಧಾನಗೊಳಿಸಿದೆ? ಬನ್ನಿ, ಅವರಿಂದನೇ ಸೌಲಭ್ಯದ ಬಗ್ಗೆ ಕೇಳಿ ತಿಳಿಯೋಣ. ನಾವು ಇಲ್ಲಿ ಕ್ಯಾರ್ಯಪುರಮ್ ಇರೋದಿದ್ದಾವೆ. ನಾವು ಒಂದು ಸಿವಿಲ್ ಕಾಂಟ್ರಾಕ್ಟ್ರು, ನಮ್ಮ ಮಿಸ್ಸಸ್ಸು ಟೀಚರು, ನಮ್ಮ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಚೆನ್ನಾಗಿದ್ದರು ನಮ್ಮಮ್ಮ. ಸಡನ್ನಾಗಿ ಈ ಥರ ಒಂದ್ಸಲ ಬೆಡ್ ರಿಟರ್ನ್ ಆಗೋಯ್ತು. ಇದಕ್ಕಿದ್ದಂಗೆ ಸರಿ ಎಲ್ಲ ಹಾಸ್ಪಿಟಲೆಲ್ಲ ತೋರಿಸಿದ್ವಿ, ಎಲ್ಲ ಸರಿ ಹೋಯ್ತು. ಬಟ್ ಅವ್ರಿಗೆ ಕೇರ್ ತೊಗೊಂಬೋರು ಯಾರು ಇಲ್ದಿರೇ ತುಂಬ ಪ್ರಾಬ್ಲಮ್ ಆಯಿತು ನಮಗೆ. ಸರಿ ಏನು ಮಾಡಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಇವ್ರದ್ದು KNC ಆರೋಗ್ಯಧಾಮ ಅವರು TVಲಿ ನೋಡಿದ್ವಿ. ಇವತ್ತು 1 ವರ್ಷ ಆಯಿತು. ಅವು ಮೊದಲಿಗೂ ಇವಾಗಲೂ ನಮ್ಮಮ್ಮ ತುಂಬ ಇಂಪ್ರೂವ್ ಆಗಿದ್ದಾರೆ. ನಮಗೆ ತುಂಬಾ ಸಂತೋಷವಾಗಿದೆ. ನೋಡೋಕ್ಕೆ ಮಾತಾಡೋಕ್ಕೆ ಎಲ್ಲ ಬಡವರ ಬರ್ತೀವಿ, ಮಾತಾಡ್ಕೊಂಡು ಹೋಗ್ತೀವಿ. ಅವರೇ ಹೇಳ್ತಾರೆ ಟೈಮ್ ಟೈಮ್ ನಂಗೆ ಊಟ ಕೊಡ್ತಾರೆ, ಇದು ಕೊಡ್ತಾರೆ, ಅದು ಕೊಡ್ತಾರೆ. ಅವರೇ ಖುಷಿಯಾಗಿ ಹೇಳ್ತಾರೆ. ಆಮೇಲೆ ಮೆಡಿಸನ್ಸು ಡಾಕ್ಟ್ರ್ ಬರ್ತಾರೆ ಅಂತ ಹೇಳ್ತಾರೆ. ಅವರೇ ಈ ಮಾತ್ರೆ ಕೊಡ್ತಾರೆ, ಆ ಮಾತ್ರೆ ಕೊಡ್ತಾರೆ ಅಂತೆಲ್ಲ ಅವರೇ ಹೇಳ್ತಾರೆ. ಆಮೇಲೆ ಇದು ಕೊಡಲ್ಲ ನಂಗೆ, ಸ್ವೀಟ್ ಕೊಡಲ್ಲ, ಪಾಯಸ ಮಾಡಬೇಕು ಕೊಡಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಸೊ ಅವರು ಅದರಿಂದ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕೇರ್ ತೊಗೋತಾ ಇದ್ದಾರೆ ಅಂತ. ಡಯಾಬಿಟಿಸ್ ಪೇಷೆಂಟ್ಗೆ ಯಾವ ಥರ ಮಾಡ್ತಾರೆ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದು ಈ ಥರ ಇದ್ದರೆ ನಮ್ಮಂಥವ್ರಿಗೆ ಭಾರಿ ಅನುಕೂಲ ಆಗುತ್ತೆ, ಇದೆಲ್ಲ ಬೇಕಾಗತ್ತೆ. 15 ದಿನ ಸೇ ಮೇರಿ ಮಾ ಹೈ ಇದರ್ 15 ದಿನ ಸೇ ವೋ ಬೆಡ್ ರಿಡನ್ ಹೈ ಇಸ್ಕಿ ಉಮರ್ ಬಿಯಾನ 92 ಇಯರ್ಸ್ ಹೈ ದೇಖಭಾಲ್ ಅಚ್ಚಾ ಕರ್ತಾ ಹೈ ಔರ್ ಬಾಕಿ ದೂಸರಿ ಕುಚ್ ಬಿಮಾರಿ ಕುಚ್ ಭೀ ನಹೀ ಹೈ ಅಟೆಂಡರ್ಸ್ ಭೀ ಬಹುತ್ ಅಚ್ಚಿ ತರಹ ದೇಖ್ತೆ ಹೈ ಹೈಜೀನಿಕ್ ಹೈ. ನೊಂದ ಹಿರಿಯ ಜೀವಗಳಿಗೆ ಆಸರೆ, ನೆಮ್ಮದಿಯ ತಾಣ. ಇಂಥ ಇಳಿವಯಸ್ಸಿನ ಜೀವಿಗಳನ್ನು ಇಲ್ಲಿಗೆ ಕರೆತಂದ ಮಕ್ಕಳು ಮತ್ತು ಪೋಷಕರಿಗೆ ತುಂಬ ಸಮಾಧಾನ. ಹಾಗೂ ಅನೇಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯ ಆಶಾದಾಯಕವಾಗಿರುವ KNC ಆರೋಗ್ಯಧಾಮ ನಿಜವಾಗಿಯೂ ಆರೋಗ್ಯವಾಗಿ ಬದುಕಬೇಕೆನ್ನುವರ ಭವಿಷ್ಯದ ಆಶಾಕಿರಣವಾಗಿದೆ. ನಮ್ಮ ಹಿರಿಯರು ಇನ್ನೂ ಹೆಚ್ಚು ದಿನ ಆರೋಗ್ಯವಾಗಿ ನಲಿಯುತ್ತಾ ಬದುಕಬೇಕೆಂದು ಬರುವ ಪ್ರತಿಯೊಬ್ಬರಿಗೂ ಈ KNC ಆರೋಗ್ಯಧಾಮದ ಬಾಗಿಲು ಸದಾ ತೆರೆದಿರುತ್ತೆ ಅನ್ನೋದನ್ನ ಮರೆಯಬೇಡಿ. ಹೆಚ್ಚಿನ ವಿವರಗಳಿಗೆ ಈ ಕೂಡಲೇ ಸಂಪರ್ಕಿಸಿ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043, ಮೊಬೈಲ್ ಸಂಖ್ಯೆ 944842465.